ನೋಡಿ ಸಿದ್ದರಾಮಯ್ಯ ಅವರು ಆಡಳಿತ ಅವರಿಂದು ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಬಹುಶಃ 60-70 ವರ್ಷ ಈ ದೇಶವನ್ನು ಆಡಳಿತ ಮಾಡಿದಂತವರೇ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಕಾಂಗ್ರೆಸ್ ಹೋಗಿದ್ದರು ಅವ್ರು ಗುರುತಿಲ್ಲ ಬಹುಶಃ ಅವರು ಕಾಂಗ್ರೆಸ್ ಅಲ್ಲಿ ಬಹಳ ವರ್ಷದಿಂದ ಇದ್ದಿದ್ರೆ ಅವ್ರು ಈ ಮಾತು ಹೇಳಕ್ಕೆ ಹೋಗಿದ್ದಿಲ್ಲ ನಾನು ಒಂದು ಕೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ 60-70 ವರ್ಷ ದೇಶವನ್ನು ಆಳಿದಂತವರು ಅವತ್ತು ನಿರುದ್ಯೋಗ ಇತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ 135 ಕೋಟಿ ಜನಸಂಖ್ಯೆ ನಮ್ಮದು ಇನ್ನು ಕೆಲವು ವರ್ಷಗಳಲ್ಲಿ ಅದು ಇನ್ನು ಹೆಚ್ಚಿನ ಪಾಪ್ಯುಲೇಷನ್ ಆಗ್ತದೆ ಅಂತ ಹೇಳಿ ಈಗಾಗಲೇ ಇವತ್ತು ಬೆಳಗ್ಗೆ ರಿಪೋರ್ಟ್ ನೋಡಿದ್ದೀವಿ ನೀವೆಲ್ಲ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಪಾಪ್ಯುಲೇಷನ್ ಬೆಳೆಯುತ್ತಿದೆ ನಿರುದ್ಯೋಗ ಡೆಫಿನೆಟ್ಲಿ ಇದ್ದೇ ಇರ್ತದೆ ಅದಕ್ಕೆ ಸನ್ಮಾನ್ಯ ಮೋದಿಜಿ ಅವರು ಇವತ್ತು ಹಲವಾರು ಉದ್ಯಮಿಗಳಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಏನೇನು ಅವಕಾಶ ಇದೆ ಅವೆಲ್ಲವನ್ನೂ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಇವತ್ತು ಉದ್ಯೋಗ ಕೊಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ರಾಜೀವ್ ಗಾಂಧಿ ಅವರು ಇದ್ದಾಗ ಅವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಲಿ ಬೇಕಾಬಿಟ್ಟಿಯಾಗಿ ಲೀಡರ್ ಆಫ್ ಅಪೋಸಿಷನ್ ಇದ್ದೇನೆ ವಿರೋಧ ಪಕ್ಷದಲ್ಲಿ ಇದ್ದೇನೆ ಅಂತೇಳಿ ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡುವಂಥದ್ದು ಬೇಕಾಗಿಲ್ಲ ಯಾವುದು ಒಳ್ಳೆ ಕೆಲಸ ಮಾಡ್ತದೆ ಅಪ್ರಿಷಿಯೇಟ್ ಮಾಡ್ರಿ ಇನ್ನು ಏನು ಸಲಹೆ ಸೂಚನೆ ಇದ್ದರೆ ಸರ್ಕಾರಕ್ಕೆ ಹೇಳುವಂಥ ಕೆಲಸ ಮಾಡಿ ಬರೇ ಬೇಕಾಬಿಟ್ಟಿಯಾಗಿ ಟೀಕೆ ಮಾಡೋದು ನಿಲ್ಲಿಸ್ರಿ ಅಂತ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ಬಿಟ್ಟಂಥ ವಿಚಾರ ಅದು ಸಿದ್ದರಾಮ ಉತ್ಸವನು ಅಥವಾ ಸಿದ್ದರಾಮಯ್ಯ 75 ವರ್ಷದ ಆಚರಣೆ ಹುಟ್ಟಹಬ್ಬ ಆಚರಣೆನೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವ್ರ ಪರಿಸ್ಥಿತಿ ಈಗ ನಾವೇನು ಚರ್ಚೆ ಮಾಡೋದು ಬೇಡ ಅವ್ರ ಪಕ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ 75 ವರ್ಷದ ಹುಟ್ಟಹಬ್ಬ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿತ್ತು ಏನು ಅನ್ನುವಂಥದ್ದು ಅವರ ಪಕ್ಷದಲ್ಲೇ ಚಾಲು ಆಗಿದೆ ಹೀಗಾಗಿ ಇದು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಹೌದು ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಸಿದ್ದರಾಮಯ್ಯ ಆಧಾರ ರಹಿತವಾದಂತ ಟೀಕೆಗಳನ್ನು ಮಾಡುವಂಥದ್ದು ನಿಲ್ಲಿಸಬೇಕಂತ ಅಷ್ಟೇ ಹೇಳ್ತೀನಿ ಯಾಕಂದ್ರೆ ಯಾವುದಕ್ಕೂ ಅದು ಏನೋ ಹೇಳೋದಕ್ಕೂ ಒಂದು ಆಧಾರ ಬೇಕು ಆಧಾರ ರಹಿತವಾದಂತ ಟೀಕೆ ಮಾಡೋದು ಬೇಡ ಅಂತ